ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಫಂಡಮೆಂಟಲ್ ಅನಾಲಿಸಿಸು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ಗೆ ಏನು ಡಿಫ್ರೆನ್ಸ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಇವತ್ತು ಟೆಕ್ನಿಕಲ್ ಅನಾಲಿಸಿಸ್ಗೆ ನಾನು ಏನಕ್ಕೆ ಈ ಒಂದು ಡಿಫ್ರೆನ್ಸ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನು ಮುಂದೆ ನಾನು ಸ್ವಲ್ಪ ಟೆಕ್ನಿಕಲ್ ರಿಲೇಟೆಡ್ ಕೆಲವೊಂದು ಟಾಪಿಕ್ಸ್ಗಳನ್ನ ನನ್ನ ಚಾನಲ್ ಮೂಲಕ ನಾನು ಕವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಿಮಗೆ ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ನಿಮಗೆ ಒಂದು ಸ್ವಲ್ಪ ಕ್ಲಿಯರ್ ಇತ್ತಪ್ಪಂದರೆ ನಾನು ನಿಮಗೆ ಹೇಳೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಒಂದು ಸ್ಟಾರ್ಟಿಂಗ್ ಆ ಒಂದು ಶುರುವಿನ ವೀಡಿಯೋ ಆಗಿ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು ಅಂತೇಳಿ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ವೀಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವೀಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ವೀಕ್ಷಕರೇ, ಇವಾಗ ನಾವು ಈ ಒಂದು ಫಂಡಮೆಂಟಲ್ ಅನಾಲಿಸಿಸು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ಗೆ ನಾವು ಡಿಫ್ರೆನ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾವು ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ನ ನಾವು ಯೂಸ್ ಮಾಡಿಕೊಂಡು ಇದರಲ್ಲಿ ನಾವು ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಕಂಪ್ನಿ ಬಗ್ಗೆ ನಾವು ಡೀಟೇಲಾಗಿ ಹೋಗ್ತಾ ಹೋಗ್ತೀವಿ. ಅಂದರೆ ಕಂಪ್ನಿ ಯಾವ ಥರ ಇದೆ, ಯಾವ ಥರ ಕೆಲಸ ಮಾಡುತ್ತೆ, ಅದರ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಯಾವತ್ತಿದೆ, ಯಾವ ಥರ ಇದೆ. ಸೊ ಮತ್ತು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಈ ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಯಾವುದಾದ್ರೂ ಒಂದು ಕಂಪ್ನಿನ ನಾವು ಈ ಒಂದು ಪ್ರೈಸ್ನ ನೋಡಬೇಕಂತ ಮಾಡ್ಕೊಂಡಾಗ ಅದರದೊಂದು ಇಂಟ್ರೆನ್ಸಿಕ್ ವ್ಯಾಲ್ಯೂನ ನಾವು ಚೆಕ್ ಮಾಡ್ತೀವಿ. ಆ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡ್ಕೊಂಡು ಇವತ್ತಿನ ಸ್ಟಾಕ್ ಪ್ರೈಸ್ ಮೇಲೆ ಇತ್ತಪ್ಪ ಅಂದರೆ ಅದು ತುಂಬ ಹೈ ವ್ಯಾಲ್ಯೂ ಅಲ್ಲಿದೆ ಅಂತ ನಾವು ಚೆಕ್ ಮಾಡ್ಕೊತೀವಿ. ಅದೇ ಥರ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ಗೆ ಬಂದಾಗ ನಾವು ಯಾವುದಾದ್ರೊಂದು ಸ್ಟಾಕ್ ನಾವು ನೋಡ್ತಾ ಹೋದಾಗ ಅಲ್ಲಿ ನಾವು ಜಸ್ಟ್ ಪ್ರೈಸು ಮತ್ತು ಆ ಒಂದು ವಾಲ್ಯೂಮ್ ಮೇಲೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ಇದು ಓವರಾಲ್ ಆಗಿ ಈ ಒಂದು ಎಕನಾಮಿ, ಇಂಡಸ್ಟ್ರಿ ಕಂಡೀಷನ್ಸು ಮತ್ತು ಈ ಒಂದು ಫೈನಾನ್ಷಿಯಲ್ ಕಂಡೀಷನ್ಸು ಮತ್ತು ಆ ಒಂದು ಕಂಪ್ನಿ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅಂದರೆ ಒಟ್ಟು ಕಂಪ್ನಿ ಬಗ್ಗೆ ನಾವು ಡೀಟೇಲಾಗಿ ನಾವು ನೋಡ್ತಾ ಹೋಗ್ತೀವಿ ಒಂದೊಂದಾಗಿ. ಸೊ ಅವೆಲ್ಲವನ್ನು ನಾವು ಯೋಚನೆ ಮಾಡಿಕೊಂಡು ಒಂದೊಂದಾಗಿ ನಮಗೆಲ್ಲ ಸರಿ ಹೊಂದ್ತಾ ಬಂದಾಗ ಮಾತ್ರ ನಾವು ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಹೋಗ್ತೀವಿ ಈ ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಏನಾಗುತ್ತೆ, ನಾವು ಕೇವಲ ಸ್ಟಾಕ್ ಚಾರ್ಟ್ಸ್ ಮಾತ್ರ ನಾವು ನೋಡ್ತೀವಿ. ಅಲ್ಲಿ ಕಂಪ್ನಿಗಳಿಗೆ ನಾವು ಏನು ಸಂಬಂಧ ಇಲ್ಲ, ಕಂಪ್ನಿ ಯಾವ ಥರ ಪ್ರಾಫಿಟ್ ಮಾಡ್ತಾ ಇದೆ, ಯಾವ ಥರ ಲಾಸ್ ಮಾಡ್ತಾ ಇದೆ, ಅದು ಏನಾಗಿತ್ತು ಹಿಂದೆ ಏನು ನಮಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ನಾವು ಕೇವಲ ಸ್ಟಾಕ್ದು ಚಾರ್ಟ್ಸ್ ನಾವು ನೋಡ್ತಾ ಹೋಗ್ತೀವಿ ಮತ್ತು ಆ ಒಂದು ಪ್ಯಾಟರ್ನು ಮತ್ತು ಅದು ಯಾವ ಟ್ರೆಂಡಲ್ಲಿದೆ ಅನ್ನೋದು ಮಾತ್ರ ನಮಗಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಈ ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ ಈ ಒಂದು ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಅಸೆಟ್ಟು, ಅರ್ನಿಂಗ್ ಪರ್ ಶೇರು, ಪಿ ಇ ರೇಷ್ಯೋ ಮತ್ತು ಡೆಬ್ ಟು ಇಕ್ವಿಟಿ ರೇಷ್ಯೋ, ಇವೆಲ್ಲವೂ ಕೂಡ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗ್ತವೆ. ಸೊ ಇವೆಲ್ಲವೂ ಕೂಡ ಒಂದು ರೀಸನೇಬಲಲ್ಲಿ ಇತ್ತಪ್ಪ ಅಂತಂದರೆ, ಆಮೇಲೆ ಪಿ ಇ ರೇಷ್ಯೋ ಅಷ್ಟೊಂದು ಹೈ ಇರಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಅಂಥ ಒಂದು ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾವು ಆ ಒಂದು ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತೀವಿ. ಅಂದರೆ ಆರ್ ಒ ಇ ಹೆಚ್ಚಾಗ್ತಾ ಇರಬೇಕು, ಇಯರ್ ಬೈ ಇಯರ್ ರಿಟರ್ನ್ ಆನ್ ಅಸೆಟ್ ಕೂಡ ಹೆಚ್ಚಾಗ್ತಾ ಇರಬೇಕು, ಅರ್ನಿಂಗ್ ಪರ್ ಶೇರ್ ಕೂಡ ಹೆಚ್ಚಾಗ್ತಾ ಇರಬೇಕು, ಮತ್ತು ಸಾಲ ಅನ್ನೋದು ಕಡಿಮೆ ಇರಬೇಕು ಅಥವಾ ಡೆಬ್ಟ್ ಫ್ರೀ ಇತ್ತಪ್ಪ ಅಂದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಒಂದು ಕಂಡೀಷನ್ಸ್ ಮೇಲೆ ನಾವು ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಅದೇ ಥರ ನಾವು ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ಗೆ ಬಂದಾಗ ನಾವು ಸ್ಟಾಕ್ಸಲ್ಲಿ ಯಾವಾಗಾದರೂ ಬೈ ಮಾಡಬೇಕಂತ ಹೋದಾಗ ನಾವು ಅದರಲ್ಲಿ ನಾವು ಇಂಡಿಕೇಟರ್ಗಳ ಒಂದು ಮೊರೆ ಹೋಗ್ತೀವಿ. ಸೊ ಇಂಡಿಕೇಟರ್ಸ್ಗಳು ಯಾವಾಗ ಬೈ ಸಿಗ್ನಲ್ ಕೊಡ್ತವೆ ಅಥವಾ ಅದರ ಮೇಲೆ ನಾವು ಬೈ ಮಾಡ್ತೀವಿ, ಯಾವಾಗ ಅದು ಸೆಲ್ ಸಿಗ್ನಲ್ ಕೊಡುತ್ತೆ ಅದರ ಅವಾಗ ನಾವು ಸೆಲ್ ಮಾಡ್ತೀವಿ. ಭಾಳ ಜನ MACD ಯೂಸ್ ಮಾಡ್ತಾರೆ, RSI ಯೂಸ್ ಮಾಡ್ತಾರೆ, ಪ್ರೈಸ್ ಆ್ಯಕ್ಷನ್ನು, ಸಪೋರ್ಟು, ರೆಸಿಸ್ಟೆನ್ಸು. ಸೊ ಇವೆಲ್ಲವೂ ಬಂದ್ಬಿಟ್ಟು ಈ ಒಂದು ಟೆಕ್ನಿಕಲ್ ಸೆಲ್ ಬರ್ತವೆ. ಅವುಗಳ ಒಂದು ಆಧಾರದ ಮೇಲೆ ನಾವು ಮತ್ತೆ ಬೈ ಮಾಡೋದು ಅಥವಾ ಸೆಲ್ ಮಾಡೋದು ನಾವು ಡಿಸಿಷನ್ ನಾವು ತೊಗೊತೀವಿ. ಸೊ ನೀವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಅವಾಗ ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಲಾಂಗ್ ಟರ್ಮ್ಗೆ ನೀವು ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಯೂಸ್ ಮಾಡಿಕೊಂಡು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕಂದರೆ ಅದರಲ್ಲಿ ಫಂಡಮೆಂಟಲ್ಸ್ ನಮಗೆ ಏನೂ ಕೂಡ ನಮಗೆ ಗೊತ್ತಿರಲ್ಲ. ಕೇವಲ ನಾವು ಪ್ರೈಸ್ ಆ್ಯಕ್ಷನ್ ಅಂದರೆ ಸ್ಟಾಕ್ದೊಂದು ಪ್ರೈಸು ಮತ್ತು ಅದರ ಒಂದು ಆ್ಯಕ್ಷನ್ ಮೇಲೆ ಮಾತ್ರ ನಾವು ಆ ಒಂದು ಸ್ಟಾಕ್ಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬಂದ್ಬಿಟ್ಟು ನಮಗೆ ಯಾವಾಗಲೂ ಕೂಡ ಅದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಮಾತ್ರ ಅದು ಯೂಸ್ ಆಗುತ್ತೆ ಹೊರತು ಟೆಕ್ನಿಕಲ್ ಅನಾಲಿಸಿಸ್ನ ನಾವು ಯೂಸ್ ಮಾಡಿಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಆಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ನ ನಾವು ಯೂಸ್ ಮಾಡಿಕೊಂಡು ಈ ಒಂದು ಸ್ಟಾಕು ಇವತ್ತಿನ ದಿನ ಇದು ಅಂಡರ್ ವ್ಯಾಲ್ಯೂಡ್ ಇದೆಯಾ ಅಥವಾ ಓವರ್ ವ್ಯಾಲ್ಯೂಡ್ ಇದೆಯಾ ಅನ್ನೋದು ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಅದೇ ಥರ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ನ ನಾವು ಯೂಸ್ ಮಾಡಿಕೊಂಡು ನಾವು ಯಾವಾಗ ಬೈ ಮಾಡ್ಬೋದು ಅಥವಾ ಯಾವಾಗ ಸೆಲ್ ಮಾಡ್ಬೋದು ಅನ್ನೋದು ಕೂಡ ನಾವು ಈ ಒಂದು ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ತಿಳಿತಾ ಹೋಗುತ್ತೆ. ಸೊ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ನ ನಾವು ನೋಡ್ತಾ ಹೋದಾಗ ಈ ಒಂದು ಟೆಕ್ನಿಕಲ್ ಅನಾಲಿಸಿಸಿಂದ ನಾವು ಯಾವುದೇ ಒಂದು ಸ್ಟಾಕಲ್ಲಿ ನಾವು ಎಂಟ್ರಿ ಆಗೋದಕ್ಕೂ ಮತ್ತು ಎಕ್ಸಿಟ್ ಆಗೋದಕ್ಕೂ ಇದು ಟೆಕ್ನಿಕಲ್ ಅನಾಲಿಸಿಸ್ ನಮಗೆ
ಸೊ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಏನು ಮಾಡುತ್ತಂದರೆ ಮಾರ್ಕೆಟಲ್ಲಿ ಜನರ ಒಂದು ರಿಯಾಕ್ಷನ್ ಯಾವ ಥರ ಇದೆ ಅನ್ನೋದನ್ನು ನಮಗದು ಈ ಒಂದು ಸ್ಟಾಕ್ ಚಾರ್ಟ್ಸ್ ರೂಪದಲ್ಲಿ ಅದು ತೋರಿಸುತ್ತೆ. ಈ ಒಂದು ಚಾರ್ಟ್ಗಳಿಂದ ನಾವೇನು ಮಾಡ್ಬೋದು, ಒಂದು ಪ್ಯಾಟರ್ನ್ಸ್ಗಳು ಫಾರ್ಮ್ ಆಗ್ತವೆ. ಈ ಒಂದು ಪ್ಯಾಟರ್ನ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ನಾವು ಒಂದು ಟ್ರೇಡಿಂಗ್ ಅಪಾರ್ಚುನಿಟೀಸ್ನ ನಾವು ಅದರಲ್ಲಿ ಬೈ ಮಾಡೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೂ ಕೂಡ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಫಂಡಮೆಂಟಲ್ಸ್ನ ನಾವು ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಇರ್ತಕ್ಕಂಥ ಜಂಕ್ ಕಂಪ್ನಿಗಳು ಅಥವಾ ವೇಸ್ಟ್ ಕಂಪ್ನಿಗಳು ಅವೇನು ಪ್ರಾಫಿಟ್ ಮಾಡ್ತಾ ಇರಲ್ಲ, ಸುಮ್ಮನೆ ಲಾಸ್ ಮಾಡ್ತಾ ಇರ್ತವೆ, ಅಂಥ ಒಂದು ಕಂಪ್ನಿಗಳನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನಾವು ಈ ಒಂದು ಟೆಕ್ನಿಕಲ್ಸಲ್ಲಿ ನಾವು ಆ ಒಂದು ಕಂಪ್ನಿ ಜಂಕ್ ಕಂಪ್ನಿನ ಏನಂತ ನಮಗೆ ಗೊತ್ತಿರಲ್ಲ, ನಾವು ಜಸ್ಟ್ ಅಲ್ಲಿ ಆ ಒಂದು ಚಾರ್ಟ್ಸ್ಗಳನ್ನ ನೋಡಿ ಮಾತ್ರ ಅದರಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ನ ನಾವು ಐಡೆಂಟಿಫೈ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಫಂಡಮೆಂಟಲ್ಸು ನಮಗೆ ಒಳ್ಳೊಳ್ಳೆ ಕಂಪ್ನಿಗಳನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ಷಕರೇ, ನೀವು ಈ ಒಂದು ಫಂಡಮೆಂಟಲ್ಸ್ ಮತ್ತು ಈ ಒಂದು ಟೆಕ್ನಿಕಲ್ಸ್ ಎರಡನ್ನೂ ಕೂಡ ನೀವು ತಿಳ್ಕೊಂಡಿದ್ರೆ ನೀವು ಮಾರ್ಕೆಟಲ್ಲಿ ಒಳ್ಳೆಯ ಒಂದು ಪ್ರಾಫಿಟ್ನ ನೋಡೋದಕ್ಕೆ ನೀವು ಸಾಧ್ಯ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫಂಡಮೆಂಟಲ್ಸ್ನ ಯೂಸ್ ಮಾಡಿಕೊಂಡು ನಾವು ಒಂದು ಒಳ್ಳೆ ಕಂಪ್ನಿನ ನಾವು ಐಡೆಂಟಿಫೈ ಮಾಡೋದ್ರಲ್ಲಿ ನಾವು ಸಕ್ಸಸ್ ಆದರೆ ನೆಕ್ಸ್ಟ್ ಯಾವಾಗ ನಾವು ಆ ಒಂದು ಕಂಪ್ನಿಯಲ್ಲಿ ನಾವು ಎಂಟ್ರಿ ಆಗ್ಬೋದು, ಇದು ರೈಟ್ ಟೈಮ್ ಅನ್ನು ಅಥವಾ ರೈಟ್ ಪ್ರೈಸಲ್ಲಿ ನಾವು ಎಂಟ್ರಿ ಆಗ್ತಾ ಇದೀವ ಇಲ್ಲ ಅನ್ನೋದು ಕೂಡ ನಿಮಗೆ ಈ ಒಂದು ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ತಿಳಿತಾ ಹೋಗುತ್ತೆ. ಸೊ ಕೆಲವೊಂದು ಟೈಮ್ ನಾವು ಟೆಕ್ನಿಕಲ್ ಅನಾಲಿಸಿಸಿಂದ ನಾವು ಈ ಒಂದು ಸೆಲ್ ಮಾಡೋದಾಗಿರ್ಬೋದು ಅಥವಾ ಸ್ಟಾಪ್ ಲಾಸು ಅದಕ್ಕೆ ಇನ್ನೂ ಕೂಡ ಲಾಸ್ ಹೋಗ್ತಾ ಇತ್ತಪ್ಪ ಅಂದರೆ ಯಾವಾಗ ನಾವು ಲಾಸ್ ಎಲ್ಲಿವರೆಗೂ ಕೂಡ ನಾವು ಮಿನಿಮೈಸ್ ಮಾಡ್ಕೋಬೋದು ಅನ್ನೋದು ಕೂಡ ನಾವು ಈ ಒಂದು ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ತಿಳಿತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಫಂಡಮೆಂಟಲ್ ಅನಾಲಿಸಿಸು ಮತ್ತು ನಿಮಗೆ ಈ ಒಂದು ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಸ್ವಲ್ಪ ನಾಲೆಜ್ ಇತ್ತಪ್ಪ ಅಂದರೆ ನೀವು ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಪ್ರಾಫಿಟ್ನ ನೀವು ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗೋದಕ್ಕೆ ಅಂಥ ಒಂದು ಸ್ಪೆಷಲ್ ಸ್ಕಿಲ್ಸ್ದೇನು ಅವಶ್ಯಕತೆ ಏನಿಲ್ಲ, ಒಂದು ಸ್ವಲ್ಪ ಕಾಮನ್ ಸೆನ್ಸು, ಬೇಸಿಕ್ಸ್ ಮ್ಯಾಥಮೆಟಿಕ್ಸು ಮತ್ತು ನಮಗೆ ಒಂದು ಬಿಸ್ನೆಸ್ನ ನೀವು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರಪ್ಪ ಅಂದರೆ ಸಾಕು, ನಿಮಗೆ ಈ ಒಂದು ಕಂಪ್ನಿಯಲ್ಲಿ ನಾವು ಫಂಡಮೆಂಟಲಿ ತುಂಬ ಚೆನ್ನಾಗಿದ್ದಾನ ಇಲ್ಲ ಅಂತೇಳಿ ನೀವಾಗಿ ನೀವೇ ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ವೀಕ್ಷಕರೇ, ನೀವು ಈ ಒಂದು ಫಂಡಮೆಂಟಲ್ ಅನಾಲಿಸಿಸ್ನ ನೀವು ಸ್ವಲ್ಪ ತಿಳ್ಕೊಬೇಕಂತ ಮಾಡ್ಕೊಂಡಿದ್ರೆ ಇವತ್ತಿನ ದಿನ ಮೋಸ್ಟ್ ಆಫ್ ದೆಮ್ ಎಲ್ಲವೂ ಕೂಡ ನಿಮಗೆ ಎಲ್ಲವೂ ಕೂಡ ಫ್ರೀಯಾಗೇ ಸಿಗುತ್ತೆ, ಅಂದರೆ ಫ್ರೀಯಾಗೇ ಅವೈಲೇಬಲ್ ಇದ್ದಾವೆ. ಎಷ್ಟೋ ಸೈಟ್ಗಳಿದ್ದಾವೆ, ಸೊ ಭಾಳಷ್ಟು ಸೈಟ್ಗಳಿಂದ ನಮಗೆ ಆ ಒಂದು ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಬೋದು. ಸೊ ಯಾವುದೇ ಒಂದು ಸ್ಪೆಷಲ್ ಟೂಲ್ಸ್ನ ಒಂದು ಅವಶ್ಯಕತೆ ನಮಗೆ ಈ ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ನಮಗೆ ಬೇಕಾಗೋದಿಲ್ಲ. ಇವತ್ತು ಎಲ್ಲವೂ ಕೂಡ ಆಲ್ಮೋಸ್ಟ್ ಫ್ರೀ ಸೈಟ್ಗಳಿದ್ದಾವೆ, ನಿಮಗೆ ಸ್ಕ್ರೀನರ್ ಡಾಟ್ ಇದೆ, ಸ್ಟಾಕ್ ಹೆಡ್ಜ್ ಇದೆ, ಅವೆಲ್ಲವೂ ಕೂಡ ನಿಮಗೆ ಈ ಒಂದು ಫಂಡಮೆಂಟಲ್ಸ್ನ ತಿಳಿಯೋದಕ್ಕೆ ಇನ್ನೂ ಕೂಡ ಸಹಾಯ ಮಾಡ್ತವೆ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ. ಸೊ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ನಿಮಗೆ ಚೆನ್ನಾಗಿ ಗೊತ್ತಿತ್ತು, ಒಂದು ಒಳ್ಳೆ ಕಂಪ್ನಿಗಳನ್ನು ನೀವು ಐಡೆಂಟಿಫೈ ಮಾಡೋದ್ರಲ್ಲಿ ನೀವು ಸಕ್ಸಸ್ ಆದರೆ, ಟೆಕ್ನಿಕಲ್ ಅನಾಲಿಸಿಸ್ ನಿಮಗೆ ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ನೀವು ಸೆಲ್ ಮಾಡಬೇಕು ಮತ್ತು ಎಲ್ಲಿವರೆಗೂ ಕೂಡ ನಾವು ಲಾಸ್ಗಳನ್ನ ನಾವು ಬಿಯರ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಈ ಒಂದು ಟೆಕ್ನಿಕಲಿಂದ ನೀವು ತಿಳ್ಕೊಬೋದು. ಇವೆರಡನ್ನ ನೀವು ಕಾಂಬಿನೇಷನ್ನ ನೀವು ತಿಳ್ಕೊಂಡಿದ್ರೆ ಮಾರ್ಕೆಟಲ್ಲಿ ನೀವು ಇನ್ನೂ ಒಳ್ಳೆಯ ಲಾಭವನ್ನು ನೀವು ಪಡಿಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಕೂಡ ಸ್ಲೋ ಆಗಿ ನಮ್ಮ ಚಾನಲಿಂದ ಒಂದೊಂದಾಗಿ ನಾನು ಟೆಕ್ನಿಕಲ್ ಅನಾಲಿಸಿಸ್ದು ವೀಡಿಯೋಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಚಾನಲ್ ಜೊತೆ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.